ದೇವಸ್ಥಾನಗಳಲ್ಲೆಲ್ಲ ಸಿಗುವ ರೀತಿ ಅದೇ ರುಚಿ ಉಂಟು. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ನೈಪಾಯಸವನ್ನು ಮಾಡ್ತಾ ಇದ್ದೇನೆ ಆಯಿತಾ. ನಮ್ಮ ಬದಿಯಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ವಿಶೇಷವಾಗಿರುವಂಥ ಹಬ್ಬಗಳೆಲ್ಲ ಇರುವ ಸಮಯದಲ್ಲಿ ಉಂಟಲ್ಲ ಈ ನೈಪಾಯಸವನ್ನು ಮಾಡ್ತಾರೆ. ಭಯಂಕರ ರುಚಿಯಾಗಿರ್ತದೆ, ನನಗೆ ತುಂಬ ಇಷ್ಟ ಅದು ಪಾಯಸ ಅಂತ ಹೇಳಿದರೆ. ಹಾಗೆ ಅದೇ ಶೈಲಿಯಲ್ಲಿ ದೇವಸ್ಥಾನಗಳೆಲ್ಲ ಮಾಡುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮಗೆ ನೈಪಾಯಸವನ್ನು ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಬನ್ನಿ, ಪಾಯಸಕ್ಕೆ 1 ಕೆಜಿ ಬೆಲ್ಲ ತಗೊಂಡಿದ್ದೇನೆ. ತೆಂಗಿನಕಾಯಲ್ಲಿ ಇದನ್ನು ಕುಟ್ಟಿ ಹುಡಿ ಮಾಡಿಕೊಳ್ಳುವ. ಪಾಯಸವನ್ನು ಉರುಳಿಯಲ್ಲಿ ಮಾಡುವ. ಒಲೆಯಲ್ಲಿ ಉರುಳಿ ಇಟ್ಟುಕೊಳ್ತೇನೆ. ಕುಟ್ಟಿ ಹುಡಿ ಮಾಡಿದಂಥ ಬೆಲ್ಲ, 2 ಗ್ಲಾಸಿನಷ್ಟು ನೀರು. ಬೆಲ್ಲವನ್ನು ಕರಗಿಸಿಕೊಳ್ಬೇಕು ಕಸ ತೆಗೆಯಲಿಕ್ಕೆ. ಬೆಲ್ಲ ಎಲ್ಲ ಕರಗಿದೆ, ಇನ್ನು ಇದನ್ನು ಸೋಸಿಕೊಳ್ಳುವ. ಒಳ್ಳೆ ಅಕ್ಕಿ ಇದು, ಮಿರ್ದ ಅಕ್ಕಿ ಅಂತ ಹೇಳುವಂಥದ್ದು, ಅಂದರೆ ಬೇಗ ಬೇಯುವಂಥ ಅಕ್ಕಿ. ಕುಚ್ಚಿಲಕ್ಕಿ ತಗೊಳ್ಳೋದು ಬೇಡ, ತಗೊಳ್ಳೋದಾದರೂ ಕೂಡ ಈ ರೀತಿಯಾಗಿ ಬೇಗ ಬೇಯುವಂಥ ಅಕ್ಕಿ ಅಂತ ತಗೊಂಡ್ರೆ ಒಳ್ಳೆಯದು. ಚೆಂದಕ್ಕೆ ತೊಳೆದುಕೊಳ್ತೇನೆ. ಈಗ ನೀರೆಲ್ಲ ಚೆನ್ನಾಗಿ ಕುದಿತಾ ಉಂಟು. ಈಗ ತೊಳೆದು ಬಂದಂಥ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. 2 ಗ್ಲಾಸ್ ಅಕ್ಕಿಗೆ ಸಾಧಾರಣ 8 ಗ್ಲಾಸಿನಷ್ಟು ನೀರು ತಗೊಂಡಿದ್ದೇನೆ. ಹೀಗೆ ಓಪನ್ ಆಗಿ ಬೇಯಿಸುವ ಕಾರಣ ನಮಗೆ ನೀರು ಸಾಕಾಗುವುದಿಲ್ಲ ಕಡಿಮೆ ಇದ್ದರೆ, ಅಥವಾ ನೀರು ಕಡಿಮೆ ಆಗ್ತದೆ ಅಂತ ಹೇಳುವಂತಹ ಇದುಂಟು ಅಂತೇಳಿ ಆದರೆ ಹತ್ತಿರ ಇನ್ನೊಂದು ಒಲೆ ಇದ್ದರೆ ಒಲೆಯಲ್ಲಿ ನೀರು ಕುದಿಲಿಕ್ಕಿಟ್ಟರೆ, ಬೇಯಲಿಲ್ಲ ಅಂತೇಳಿ ಆದರೆ ಬೇಕಾದ್ರೆ ಸ್ವಲ್ಪ ಸೇರಿಸಿಕೊಳ್ಬೋದು. ತಣ್ಣೀರು ಹಾಕುವಾರ್ದು ಎಂತ ಕಾರಣ, ಸರಿಯಾಗಿ ಬೇಯಲಿ ನೀರೀಗ. ನೋಡಿ, ಇದೀಗ ಆಲ್ಮೋಸ್ಟ್ ಬೇಯ್ತಾ ಬಂತು, ನೀರೆಲ್ಲ ಎಷ್ಟು ಆರಿದೆ ನೋಡಿ, ಅಕ್ಕಿ ಕೂಡ ಒಳ್ಳೆ ಅರಳಿ ಬಂದಿದೆ. ಇನ್ನೀಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೊಡ್ತಾ ಇದ್ದೇನೆ, ಒಂದು 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತೇನೆ ಇದಕ್ಕೆ. ಅನ್ನ ಬೇಯುವಾಗಲೇ ತುಪ್ಪವನ್ನು ಹೀರಿಕೊಂಡು ಬಂದರೆ ಉಂಟಲ್ಲ, ಒಳ್ಳೆ ರುಚಿಯಾಗಿರ್ತದೆ. ಇದಕ್ಕೆ ಒಟ್ಟಾರೆಯಾಗಿ ನಿಮಗೆ 100 ಗ್ರಾಮಿನಷ್ಟು ಒಂದು ಕೊಡ್ತೇವೆ, 1 ಕಪ್ಪಿನಷ್ಟು ತುಪ್ಪ ಬೇಕಾಗುವಂಥದ್ದು. ಹಾಗೆ ಎಲ್ಲದಕ್ಕೆ ಸೇರಿಸಿಕೊಂಡು ಆಗ ಸ್ವಲ್ಪ ತುಪ್ಪವನ್ನು ಈಗಲೇ ಹಾಕಿಕೊಂಡೆ ನಾನು. ಅನ್ನ ಎಲ್ಲ ಒಳ್ಳೆ ಬೆಂದಿದೆ, ಈಗ ಇದರಲ್ಲಿರುವಂಥ ನೀರು ಕೂಡ ಸಾಧಾರಣ ಆರಿತು ನೋಡಿ. ಇನ್ನೀಗ ನಾವು ಸೋಸಿಟ್ಟಂತಹ ಬೆಲ್ಲದ ನೀರುಂಟಲ್ಲ ನೋಡಿ, ಇದನ್ನು ಸೇರಿಸಿಕೊಳ್ಳುವಂಥದ್ದು. ಅನ್ನ ಬೇಯಲಿಲ್ಲ ಅಂತೇಳಿ ಆದರೆ ಬಿಸಿ ನೀರಿದ್ದರೆ ಸೇರಿಸಿಕೊಂಡು ಬೇಯಿಸಿಕೊಳ್ಬೇಕು. ಸರಿಯಾಗಿ ಬೆಂದ ಮೇಲೆ ಬೆಲ್ಲದ ನೀರನ್ನು ಸೇರಿಸುವಂಥದ್ದು ಆಯಿತಾ. ಬೆಲ್ಲ ಸೇರಿಸಿದ ಮೇಲೆ ಮತ್ತೆ ಬೇಯಲಿಕ್ಕೆ ಅಂತೇಳಿಲ್ಲ, ಮತ್ತೆ ಪಾಕ ಬಂದುಕೊಂಡು ಪಾಯಸ ಆಗುವಂಥದ್ದು. ನಾನಿಲ್ಲೀಗ 1 ಕೆಜಿಯಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಸಾಧಾರಣ ನಿಮಗೆ ಈಗ 1 ಗ್ಲಾಸಿಗೆ 5 ಗ್ಲಾಸಿನಷ್ಟು ಬೆಲ್ಲ ತಗೊಂಡಾಗೆ ಆಯಿತು. ಕೇರಳ ಬದಿಯಲ್ಲಿ ಎಲ್ಲ ಉಂಟಲ್ಲ, 1 ಕಪ್ಪಿಗೆ 1 ಕೆಜಿ ಅಕ್ಕಿ ಇದ್ದರೆ ಅದಕ್ಕೆ 6 ಕೆಜಿಯಷ್ಟು ಬೆಲ್ಲವನ್ನು ತಗೊಳ್ತಾರಂತೆ. ನಾನಿಲ್ಲೀಗ 1 ಕ್ಕೆ 5 ಬಟ್ಟೆಯಷ್ಟು ತಗೊಂಡಿದ್ದೇನೆ. ಇದುವೇ ಸಾಧಾರಣ ಒಳ್ಳೆ ಸಿಹಿ ಆಗ್ತದೆ, ಇನ್ನು ಕೂಡ ಹಾಗೆ ಬೇಕು ಅಂತ ಹೇಳಿದರೆ ಹಾಗೆ ಕೂಡ ಮಾಡಿಕೊಳ್ಬೋದು, ಒಳ್ಳೆ ಪಾಕ ಒಂದು ಕಡುವಾಗಿರ್ತದೆ. ನಮಗೆ ಪಾಯಸಕ್ಕೆ ಸ್ವಲ್ಪ ಕಾಯಿಯ ಹೋಳುಗಳನ್ನು ಹುರಿದು ಸೇರಿಸಿಕೊಂಡು ತುಪ್ಪದಲ್ಲಿ ಹುರಿದು ಸೇರಿಸುವುದು. ಬೆಲ್ಲ ಸ್ವಲ್ಪ ಪಾಕ ಬಂದ ಮೇಲೆ ಎಡೆಯಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಳ್ಳುವ. ಎಡೆಯಲ್ಲಿ ಸ್ವಲ್ಪ ಸ್ವಲ್ಪವೇ ತುಪ್ಪವನ್ನು ಈ ರೀತಿಯಾಗಿ ಸೇರಿಸಿಕೊಳ್ಳುವಂಥದ್ದು. ಪಾಕ ಬರಿಸುವಾಗ ಮಾತ್ರ ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹೀಗೆ ಪಾಕ ಬರಿಸುವಂಥದ್ದು. ಹೀಗೆ ಎತ್ತಿ ಹಾಕುವಾಗ ಅದರ ಬೆಲ್ಲ ಬೇರೆ ಅನ್ನ ಬೇರೆ ಅಂತೇಳಿ ಆಗಿರ್ತದೆ, ಹಾಗೆ ಆಗಬಾರ್ದು. ಒಂದೇ ಲೆಕ್ಕ ಆಗಬೇಕು, ಎರಡು ಕೂಡ ಒಂದೇ ರೀತಿಯಾಗಿ ಆಗೋವರೆಗೆ ಪಾಕ ಮಾಡಬೇಕು. ಇಡೀ ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿ ಹಾಕಿಕೊಳ್ತೇನೆ ಪರಿಮಳಕ್ಕೆ. ಹಾಕದಿದ್ದರೂ ಆಗ್ತದೆ, ಬೇಕು ಅಂತೇಳಿ ಆದರೆ ಹಾಕಿದರೆ ಆಯ್ತು. ಸರಿಯಾಗಿ ನೀರಿನ ಪಸಲಾರಿ ಬೆಲ್ಲದ ಪಾಕ ಬಂದು ಒಂದೇ ಲೆಕ್ಕ ಆಗಿದೆ ನೋಡಿ. ಹೋಳು ಬೇರೆ ನೀರು ಬೇರೆ ಅಂತೇಳಿ ಆಗೋದಿಲ್ಲ. ಇಷ್ಟು ಹದ ಇರುವಾಗಲೇ ಇಳಿಸಿಕೊಳ್ಬೇಕು, ಮತ್ತೆ ಕೂಡ ತಣ್ಣದ ಮೇಲೆ ಮತ್ತೆ ಕೂಡ ಗಟ್ಟಿಯಾಗಲಿ ಉಂಟು. ಇಳಿಸಿಡುವಾಗ ಈ ರೀತಿಯಾಗಿ ಉಂಟು ನೋಡಿ ಅದು. ನಿನಗೆ ನೈ ಪಾಯಸಕ್ಕೆ ತುಪ್ಪದಲ್ಲಿ ಒಂದು ಕಾಯಿ ಹೋಳುಗಳನ್ನು ಹುರಿದು ಸೇರಿಸಲಿಕ್ಕುಂಟು. ಚಿಕ್ಕಕ್ಕೆ ಕೊಚ್ಚಿಟ್ಟಂತಹ ಕಾಯಿ ಹೋಳುಗಳು ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಕಾಯಿ ಹೋಳುಗಳನ್ನೆಲ್ಲ ಈ ರೀತಿಯಾಗಿ ಮಾಡಿದ್ದೇನೆ, ಕೆಂಪು ಮಾಡಿದ್ದೇನೆ ನೋಡಿ.
ಸರಿಯಾಗಿ ಬೆರೆಸಿಕೊಂಡ್ರೆ ಆಯ್ತು. ನೆಯ್ ಪಾಯಸ ರೆಡಿ. ಸಾಧಾರಣ 1 ಗಂಟೆಗಳಷ್ಟೊತ್ತು ತಣ್ಣದಾಗುವಾಗ ನೆಯ್ ಪಾಯಸ ಈ ರೀತಿಯಾಗಿ ಗಟ್ಟಿಯಾಗಿದೆ ನೋಡಿ, ಭಾರಿ ರುಚಿಯಾಗಿದೆ. ದೇವಸ್ಥಾನಗಳಲ್ಲೆಲ್ಲ ಸಿಗುವ ರೀತಿ ಅದೇ ರುಚಿ ಉಂಟು. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ, ಅಭಿಪ್ರಾಯವನ್ನು ತಿಳಿಸಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ.